ಬಿಜೆಪಿ ಪಕ್ಷದಲ್ಲಿ ಕೂಡ ಭಿನ್ನಮತ ಸ್ಫೋಟ ಆಗಿರೋದು ದಿನದಿಂದ ದಿನಕ್ಕೆ ಒಂದೊಂದು ಆಯಾಮವನ್ನ ಪಡೆದುಕೊಳ್ತಾ ಇದೆ. ಹಾಗೆ ಬಳ್ಳಾರಿ ಪಾದಯಾತ್ರೆ ವಿಚಾರ ಏನೀಗ ಚರ್ಚೆ ಆಗ್ತಾ ಇದೆ, ಇದಕ್ಕೆ ಸ್ವಪಕ್ಷದಿಂದಲೇ ಕೂಡ ಸ್ವಪಕ್ಷದ ನಾಯಕರಿಂದಲೇ ಕೂಡ ಬೆಂಬಲ ವ್ಯಕ್ತ ಆಗ್ತಾ ಇರುವಂತದ್ದು. ಈ ಬಗ್ಗೆ ಸಿಟಿ ರವಿ ಕೂಡ ಮಾತನಾಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ರಾಜ್ಯ ಬಿಜೆಪಿಯಲ್ಲಿ ಏನು ಭಿನ್ನಮತ ಸ್ಫೋಟ ಆಗಿರುವಂಥದ್ದು, ಅಸಮಾಧಾನದ ಮಾತುಗಳು ಹೊರಬರ್ತಾ ಇರುವಂಥದ್ದು, ಇದು ಯಾರಿಗೂ ಕೂಡ ಗೊತ್ತಿಲ್ಲದೆ ಇರುವಂತಹ ವಿಚಾರ ಖಂಡಿತವಾಗ್ಲೂ ಅಲ್ಲ. ದಿನದಿಂದ ದಿನಕ್ಕೆ ಒಂದೊಂದು ಆಯಾಮವನ್ನು ಪಡೆದುಕೊಳ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಸ್ಫೋಟ ಆಗಿರುವಂತಹ ಭಿನ್ನಮತ. ಇನ್ನು ಬಳ್ಳಾರಿ ಪಾದಯಾತ್ರೆಗೆ ಈಗ ಶಾಸಕಾಂಗ ಪಕ್ಷದ ನಾಯಕರಿಂದಲೇ ಕೂಡ ಬೆಂಬಲ ಸಿಗ್ತಾ ಇರುವಂಥದ್ದು. ಪಕ್ಷದ ಪಾದಯಾತ್ರೆಯಲ್ಲಿ ನಾನು ಕೂಡ ಭಾಗವಹಿಸ್ತೇನೆ ಅಂತ ಹೇಳಿ ಎಂಎಲ್ಸಿ ಸಿಟಿ ರವಿ ಕೂಡ ಹೇಳಿರುವಂಥದ್ದು. ಪಕ್ಷ ನಿರ್ಣಯ ಮಾಡಿದರೆ ಆ ಪಾದಯಾತ್ರೆಯಲ್ಲಿ ನಾನು ಪಾಲ್ಗೊಳ್ತೇನೆ. ಚಿಕ್ಕಮಗಳೂರಿನಲ್ಲಿ ಮಾಧ್ಯಮಗಳಿಗೆ ಎಂಎಲ್ಸಿ ಸಿಟಿ ರವಿ ಕೂಡ ಹೇಳಿಕೆಯನ್ನು ನೀಡಿರುವಂಥದ್ದು. ನಿಮಗೆ ಗೊತ್ತಿಲ್ಲದೆ ಇರುವಂತಹ ಸಂಗತಿ ಏನಿದೆ ಅಲ್ವಾ, ಬಿಜೆಪಿ ರಾಜ್ಯ ಬಿಜೆಪಿಯಲ್ಲಿ ಏನೇನೆಲ್ಲ ನಡೀತಾ ಇದೆ, ಯಾವ ರೆಬಲ್ ಶಾಸಕರು ಏನೇನು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ, ಗೌಪ್ಯ ಸಭೆಗಳನ್ನು ಕೂಡ ನಡೆಸ್ತಾ ಇರುವಂಥದ್ದು, ಇದು ಯಾವುದೂ ಕೂಡ ಗೊತ್ತಿಲ್ಲದೆ ಇರುವಂತಹ ವಿಚಾರ ಅಲ್ಲ. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ಸಂಗತಿನೇ. ಚಿಕ್ಕಮಗಳೂರಿನಲ್ಲಿ ಇವತ್ತೇ ಬೇಕಾದರೆ ಜನಾಭಿಪ್ರಾಯವನ್ನು ಸಂಗ್ರಹಿಸಿ ಅಂತ ಹೇಳಿ ಸಿಟಿ ರವಿ ಕೂಡ ಹೇಳಿರುವಂಥದ್ದು. ಅವರು ಅಭಿವೃದ್ಧಿ ನಡವಳಿಕೆ ಜನಸಂಪರ್ಕದಲ್ಲಿ ನಂಬರ್ 1 ಅಂತಾರೆ. ನಮ್ಮ ಸಂಘಟನೆ ದುರ್ಬಲನ, ನಮ್ಮದು ಅತ್ಯಂತ ಪ್ರಬಲವಾದ ಸಂಘಟನೆಯನ್ನು ಹೊಂದಿರುವಂಥದ್ದು. ಅಂದರೆ ಏನು, ರಾಜ್ಯ ಬಿಜೆಪಿಯಲ್ಲಿ ಈಗ ಅಸಮಾಧಾನದ ಮಾತುಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ರಾಜ್ಯ ರಾಜಕಾರಣದ ಬಗ್ಗೆ ಕೂಡ ಮಾತನಾಡಿದ್ದಾರೆ ಸಿಟಿ ರವಿ. ಇದು ಹಾದಿ ಬೀದಿಯಲ್ಲಿ ಮಾತನಾಡುವಂತಹ ವಿಷಯವಲ್ಲ ಅಂತ ಹೇಳಿದ್ದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದನ್ನ ವಿರೋಧ ಮಾಡಿರುವಂಥದ್ದು. ಇದರ ಜೊತೆಗೆ ಬಳ್ಳಾರಿ ಪಾದಯಾತ್ರೆಗೆ ನಾನು ಕೂಡ ಹೋಗ್ತಾ ಇದ್ದೇನೆ ಎನ್ನುವ ಮೂಲಕ ಪ್ರತ್ಯೇಕ ಪಾದಯಾತ್ರೆಗೆ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಿಂದ ಬೆಂಬಲ ಸಿಗ್ತಾ ಇರುವಂಥದ್ದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಕುರಿತಂತೆ ಬಳ್ಳಾರಿಗೆ ಬಿಜೆಪಿ ಶಾಸಕರ ನೇತೃತ್ವದ ಪಾದಯಾತ್ರೆಗೆ ಹೈಕಮಾಂಡ್ ಅನುಮತಿ ಸಿಗುತ್ತೋ ಇಲ್ವೋ ಎಂಬುದು ಸದ್ಯಕ್ಕೆ ಈಗ ರಾಜ್ಯ ಬಿಜೆಪಿಯ ಕಾರಿಡಾರ್ನಲ್ಲಿ ಓಡಾಡ್ತಾ ಇರುವಂತಹ ಒಂದು ಪ್ರಶ್ನೆ. ಅತ್ತ ಒಂದು ಸಂಖ್ಯಾಬಲವನ್ನು ಕ್ರೋಢೀಕರಿಸಿಕೊಂಡು ರಾಜ್ಯ ನಾಯಕತ್ವದ ವಿರುದ್ಧ ಅಸಮಾಧಾನಿತ ಶಾಸಕರ ತಂಡ ಏನಿದೆ, ರೆಬಲ್ ಶಾಸಕರ ತಂಡ ಏನಿದೆ, ಅದು ಸಿದ್ಧತೆಯಲ್ಲಿದ್ದರೆ ಮತ್ತೊಂದು ಕಡೆ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರೇ ಪಾದಯಾತ್ರೆಗೆ ಹೋಗೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿರೋವಂಥದ್ದು. ಸೋಲಿಗೆ ಕಾರಣವಾದಂತಹ ಸಂಗತಿಗಳು ಗುಟ್ಟೇನೂ ಅಲ್ವಲ್ಲ ಅನ್ನೋವಂತಹ ನಿಟ್ಟಿನಲ್ಲಿ ಕೂಡ ಚಿಕ್ಕಮಗಳೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿ ಮಾತನಾಡಿದ್ದಾರೆ ಸಿಟಿ ರವಿ. JDS ಮತ್ತು ಕಾಂಗ್ರೆಸ್ ಒಟ್ಟಾಗಿದ್ದು ನಮ್ಮದೇ ಪಕ್ಷದ ಕೆಲವು ವ್ಯಕ್ತಿಗಳು ಕೈ ಜೋಡಿಸಿದ್ದು ಸೋಲಿಗೆ ಕಾರಣವಾಗಿರ್ಬೋದು, ಅಂದರೆ ನನ್ನ ಸೋಲಿಗೆ ಕೂಡ ಅದು ಕಾರಣ ಆಗಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ರಾಜ್ಯ ರಾಜಕಾರಣದ ಗೊಂದಲದ ಬಗ್ಗೆ ಆರ್ ಅಶೋಕ್ ಮಾತನಾಡಿರುವಂತಹ ವಿಚಾರದ ಬಗ್ಗೆ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು. ಈ ವಿಷಯವಾಗಿ ನನ್ನ ಜೊತೆ ಆರ್ ಅಶೋಕ್, ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಕೂಡ ಮಾತಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಉತ್ತರವನ್ನು ನೀಡಿರುವಂಥದ್ದು. ಒಂದೇ ಪಕ್ಷದವರಾಗಿರೋದ್ರಿಂದ ವಾರದಲ್ಲಿ 3-4 ಬಾರಿ ಮಾತನಾಡಿರ್ತೇವೆ ಅಷ್ಟೇ, ಇನ್ನು ಕೆಲವನ್ನು ನನಗಿರುವಂತಹ ಜವಾಬ್ದಾರಿ ಕೂಡ ಸಾಕಷ್ಟಿದೆ, ಹಾಗಾಗಿ ಯಾವುದನ್ನು ಕೂಡ ಬಹಿರಂಗವಾಗಿ ಚರ್ಚೆ ಮಾಡಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಉತ್ತರವನ್ನು ನೀಡಿದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಅದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸಿಟಿ ರವಿ. ಜೊತೆಗೆ ಒಂದು ಕಡೆ ಪ್ರತ್ಯೇಕ ಬಳ್ಳಾರಿ ಪಾದಯಾತ್ರೆಯನ್ನು ನಡೆಸಬೇಕು ಅಂತ ಹೇಳಿ ಏನು ರೆಬಲ್ ಶಾಸಕರ ಟೀಮ್ ಏನಿದೆ ಅದು ಒಂದು ಕಡೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ, ಆದರೆ ಮತ್ತೊಂದು ಕಡೆ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ಸೂಚಿಸುತ್ತೋ ಸೂಚಿಸಲ್ವೋ ಅನ್ನೋವಂತಹ ಕೆಲವೊಂದಷ್ಟು ಪ್ರಶ್ನೆಗಳು ಕೂಡ ಹರಿದಾಡ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಪಾದಯಾತ್ರೆಯಲ್ಲೂ ಕೂಡ ನಾನು ಭಾಗಿಯಾಗ್ತೀನಿ, ಅದು
ಪಕ್ಷ ನಿರ್ಣಯ ಮಾಡಿದ್ರೆ ನಾನು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿ ಸಿ ಟಿ ರವಿ ಹೇಳಿರುವಂಥದ್ದು. ಬಿಜೆಪಿಯಲ್ಲಿನ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಧ್ವನಿ ಎತ್ತಿದಂತಹ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿಗೆ ಆರ್ ಅಶೋಕ್ ಬಹಿರಂಗ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಹೊಂದಾಣಿಕೆ ಬಗ್ಗೆ ಕೇವಲ ಮಾತನಾಡದೆ ದಾಖಲೆ ಸಮೇತ ಮಾತಾಡಬೇಕು ಅಂತ ಹೇಳಿದ್ರಲ್ಲದೆ ಪಕ್ಷದ ವೇದಿಕೆಯಲ್ಲಿ ಅದನ್ನ ಮಾತಾಡಬೇಕು ಅಂತ ಹೇಳಿ ಪರೋಕ್ಷವಾಗಿ ಸೂಚನೆಯನ್ನ ಸಿ ಟಿ ರವಿ ಆರ್ ಅಶೋಕ್ಗೆ ನೀಡಿರುವಂಥದ್ದು. ಸೊ ಈ ವಿಚಾರದ ಬಗ್ಗೆ ಕೂಡ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಮಾತನಾಡಿದ್ದಾರೆ, ಇಲ್ಲಿದ ನೋಡಿ. ಪಕ್ಷ ನಿರ್ಣಯ ಮಾಡಿದ ಪಾದಯಾತ್ರೆಯಲ್ಲಿ ನಾನು ಪಾಲ್ಗೊಳ್ತೇನೆ, ಪಕ್ಷ ನಿರ್ಣಯ ಮಾಡಿದರೆ ಆ ಪಾದಯಾತ್ರೆಯಲ್ಲಿ ನಾನು ಪಾಲ್ಗೊಳ್ತೇನೆ. ಬೆಂಗಳೂರಲ್ಲಿ ಚರ್ಚೆ ಕೂಡ ಆಗ್ತಿದೆ ಈಗ, ನಿಮಗೆ ಗೊತ್ತಿಲ್ಲದೆ ಇರೋ ಸಂಗತಿ ಏನಿದೆ, ಚಿಕ್ಕಮಗಳೂರಿನಲ್ಲಿ ಇವತ್ತು ನೀವು ಜನಾಭಿಪ್ರಾಯವನ್ನು ಸಂಗ್ರಹಿಸಿ, ಅವರು ಅಭಿವೃದ್ಧಿ ವಿಷಯದಲ್ಲಿ ನಂಬರ್ ಒನ್ ಅಂತ ಹೇಳ್ತಾರೆ, ನಡವಳಿಕೆಯಲ್ಲಿ ನಂಬರ್ ಒನ್ ಅಂತಾರೆ, ಜನಸಂಪರ್ಕದಲ್ಲಿ ನಂಬರ್ ಒನ್ ಅಂತಾರೆ. ನಮ್ಮ ಸಂಘಟನೆ ದುರ್ಬಲನ ಅಂದರೆ ಸಂಘಟನೆ ಅತ್ಯಂತ ಸಬಲ ಸಂಘಟನೆ, ಪಂಚಾಯತಿಯಿಂದ ಪಾರ್ಲಿಮೆಂಟ್ನವರೆಗೂ ಬಹುತೇಕ ಕಡೆಗಳಲ್ಲಿ ನಾವೇ ಅಧಿಕಾರದಲ್ಲಿದ್ವಿ. ಸೋಲಿಗೆ ಕಾರಣ ಆದ ಸಂಗತಿಗಳು ಗೊತ್ತಿಲ್ಲದೆ ಇರುವಂಥ ಗುಟ್ಟೇನಲ್ವಲ್ಲ, ಅದು ಯಾವುದು ಗುಟ್ಟಲ್ವಲ್ಲ, ಅದು ನಿಮಗೇನು ಗುಟ್ಟೇನಲ್ವಲ್ಲ. ಈಗ ಜೆ ಡಿ ಎಸ್ ಕಾಂಗ್ರೆಸ್ ಒಟ್ಟಾಗಿದ್ದು, ನಮ್ಮದೇ ಕೆಲವು ಪಕ್ಷದ ಕೆಲವು ವ್ಯಕ್ತಿಗಳು ಕೈ ಜೋಡಿಸಿದ್ದು, ಇವೆಲ್ಲವೂ ಕಾರಣ ಇದ್ದಾವೆ, ಗುಟ್ಟಿನ ಸಂಗತಿ ಏನಲ್ಲ. ಆರ್ ಅಶೋಕ್ ಈ ವಿಷಯಕ್ಕೆ ಮಾತಾಡಿಲ್ಲ, ಬಟ್ ಆಗಾಗ ವಾರದಲ್ಲಿ ಒಂದು ಎರಡು ಮೂರು ಸರಿ ನಾಲ್ಕು ಸರಿ ಮಾತಾಡ್ತಲೇ ಇರ್ತೀವಿ, ಒಂದೇ ಪಕ್ಷದವರಲ್ವಾ. ಈ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡಿಲ್ಲ. ನನಗಿರೋ ಜವಾಬ್ದಾರಿ ಕಾರಣಕ್ಕೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡೋಕ್ಕೆ ಬರೋದಿಲ್ಲ. ಪಕ್ಷದ ವೇದಿಕೆ ಇದೆ, ಪಕ್ಷದ ವೇದಿಕೆಯಲ್ಲಿ ನಾನು ಮಾತಾಡ್ತೀನಿ. ಎಸ್, ಈ ಹಿಂದೆ ಕಳೆದ ಎರಡು ಮೂರು ದಿವಸಗಳ ಹಿಂದೆ ಕೂಡ ಸಿ ಟಿ ರವಿ ಒಂದು ಮಾತನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ನಾನು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಲಿಪಶು ಅಂತ ಹೇಳಿ ಸಿ ಟಿ ರವಿಯವರು ಕೂಡ ಒಂದು ಹೇಳಿಕೆಯನ್ನು ನೀಡ್ತಾರೆ. ನಾನು ಕೂಡ ಹೊಂದಾಣಿಕೆ ರಾಜಕಾರಣದ ಬಲಿಪಶು ಆಗಿದ್ದೇನೆ, ಪಕ್ಷಕ್ಕಾಗಿ ನಾನು ದುಡಿಯುವವರನ್ನು ಹೊಂದಾಣಿಕೆ ರಾಜಕಾರಣ ಮಾಡುವವರು ಮುಗಿಸಿಬಿಡ್ತಾರೆ ಅಂತ ಹೇಳಿ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಕೂಡ ಕಳೆದ ಮೂರು ದಿನಗಳ ಹಿಂದಷ್ಟೇ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ಹೊಂದಾಣಿಕೆ ರಾಜಕಾರಣದಿಂದ ಪಕ್ಷ ಹಾಳಾಗ್ತಾ ಇದೆ ಅಂತವರು ಎಲ್ಲ ಕಡೆ ಸಲ್ಲುತ್ತಾರೆ, ಸೈದ್ಧಾಂತಿಕವಾಗಿ ನಾನು ರಾಜಿ ಆಗದೆ ಇದ್ದ ಕಾರಣಕ್ಕೆ ನಮ್ಮವರು ಸೇರಿದಂತೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡು ನನ್ನ ಸೋಲಿಸಿದ್ರು ಅಂತ ಹೇಳಿ ಕೂಡ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಸೊ ಆ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ನಿಮಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ, ಪಕ್ಷದಲ್ಲಿ ಏನೇನು ನಡೀತಾ ಇದೆ, ಏನು ನಡೆಯುತ್ತೆ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇರೋವಂಥದ್ದು. ಮತ್ತೊಂದು, ಈಗ ಏನು ಬಳ್ಳಾರಿ ಪಾದಯಾತ್ರೆಗೆ ರೆಬಲ್ ಶಾಸಕರ ಟೀಮ್ ರೆಡಿ ಆಗ್ತಾ ಇದೆ, ಸೊ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹೌದು, ನಾನು ಪಾದಯಾತ್ರೆಗೆ ಹೋಗ್ತೀನಿ, ಅದು ಪಕ್ಷ ಒಪ್ಪಿಗೆ ನೀಡಿದ್ರೆ ಅಂತ ಹೇಳಿ ಒತ್ತಿ ಒತ್ತಿ ಎರಡು ಮೂರು ಸಾರಿ ಹೇಳಿದ್ದಾರೆ ಸಿ ಟಿ ರವಿ.